ಸ್ವಲ್ಪ ಅರಿಶಿನ ಪೌಡರ್ ಸೇರಿಸಿದೀನಿ. ಅವ್ರ ಮನೆಯಲ್ಲೇ ಬೆಳೆದಿದ್ದು ಇದೆಲ್ಲ ಮೊದಲೇ ಮಾಡಬೇಕಿತ್ತು. ಕಷ್ಟದಲ್ಲಿ ಇರ್ತಾರಲ್ವಾ ಅಂದ್ರೆ ಅವ್ರಿಗೆ ಮುಂದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶನಿವಾರ ಸಂಜೆಯ ವ್ಲಾಗ್ ಇದು. ಟೀಗೆ ಏನಾದ್ರೂ ಸ್ನ್ಯಾಕ್ಸ್ ಮಾಡೋಣ ಅಂತ ನಾನಿಲ್ಲಿ ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ, ಧನಿಯಾ ಬೀಜ ಕೂಡ ಕುಟ್ಟಿ ಸೇರಿಸಿದ್ದೀನಿ, ಸ್ವಲ್ಪ ಅರಿಶಿನ ಪೌಡರ್ ಸೇರಿಸಿದ್ದೀನಿ, ಹಾಗೆನೆ ಅಚ್ಕಾರ ಪೌಡರ್ ಸ್ವಲ್ಪ ಸೇರಿಸಿದ್ದೀನಿ. ಇನ್ನ ನಾನು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ, ಹಾಗೇನೆ ಕೊತ್ತಂಬರಿ ಸೊಪ್ಪು, ಇನ್ನ ಕರಿಬೇವು. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಇವಾಗ ಚೆನ್ನಾಗಿ ಕೈನಲ್ಲೇ ಈ ತರ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಮುಚ್ಚಿಬಿಟ್ಟು ಇಡ್ತೀನಿ. ಪಾಪು ಈರುಳ್ಳಿ ಬಜ್ಜಿ ತಿನ್ನೋದಿಲ್ಲ, ಹಾಗಾಗಿ ನಾನು ಒಂದು ಆಲೂಗಡ್ಡೆನ ಸ್ಲೈಸ್ ಮಾಡಿಬಿಟ್ಟು ನೀರಿಗೆ ಹಾಕಿಟ್ಟಿದ್ದೀನಿ. ನಾನು ಈ ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ರೆ ಮತ್ತೆ ಬಂದ್ರೆ ಕೇಳ್ತಾನೆ ಅವನು ಅಂತ ಆ ಕಡೆ ಆಲೂಗಡ್ಡೆ ಕೂಡ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ನಾವು ಈ ಬಜ್ಜಿ ಎಲ್ಲ ಮಾಡುವಾಗ ಕಡಲೆ ಹಿಟ್ಟನ್ನ ಜರಡಿ ಹಿಡಿದು ಹಾಕ್ಬೇಕು, ಅಂದ್ರೆ ಚೆನ್ನಾಗಿರತ್ತೆ, ಚೆನ್ನಾಗ್ ಆಗತ್ತೆ ಕೂಡ. ಹಾಗಾಗಿ ನಾನು ಜರಡಿ ಹಿಡ್ಕೊಳ್ತಾ ಇರೋದು. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಜರಡಿ ಹಿಡ್ಕೊಂಡೆ ನಾನು, ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗಿತ್ತು ಈ ಈರುಳ್ಳಿ ಬಜ್ಜಿ ಹಾಗೆ ಹಾಕೋದಕ್ಕೆ, 1 ಸ್ಪೂನ್ ಅಷ್ಟೇನೆ, ಜಾಸ್ತಿ ಅಲ್ಲ. ಅಕ್ಕಿ ಹಿಟ್ಟನ್ನು ಕೂಡ ಜರಡಿ ಹಿಡಿದು ಪಕ್ಕಕ್ಕೆ ಇಟ್ಕೊಂಡೆ. ಇವಾಗ ನಾನು ಇನ್ನ ಒಂದು ಪಾತ್ರೆ ತಗೊಂಡಿದ್ದೀನಿ ಆಲೂಗಡ್ಡೆ ವಡ ಮಾಡೋದಕ್ಕೆ. ಈ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಲ್ವಾ, ಹಾಗಾಗಿ ಒಂದು ಪಾತ್ರೆಗೆ ಉಪ್ಪು ಹಾಕಿದ್ದೆ, ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೆ, ಸ್ವಲ್ಪ ಜೀರಿಗೆ ಹಾಕಿದ್ದೆ, ಸ್ವಲ್ಪ ಅಚ್ಕಾರ ಪೌಡರ್ ಹಾಕಿದ್ದೆ. ಇವಾಗ ನಾನು ಇದಕ್ಕೇನೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಸೇರಿಸ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಆಲೂಗಡ್ಡೆ ಬಜ್ಜಿ ಮಾಡುವಾಗ ಯಾವಾಗ್ಲೂ ಸ್ವಲ್ಪ ಗಟ್ಟಿಯಾಗೆ ಇರ್ಬೇಕು ಕಡಲೆ ಹಿಟ್ಟು, ತೀರಾ ತೆಳ್ಳಗಿರ್ಬಾರ್ದು. ಸ್ವಲ್ಪ ಗಟ್ಟಿ ಆಗ್ಬಿಟ್ಟು ಕಲಸ್ಬಿಟ್ಟು ನಾನು ಮುಚ್ಚಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಮತ್ತೆ ನಾನು ಸೋಡಾ ಏನು ಕೂಡ ಹಾಕ್ಲಿಲ್ಲ. ಮೊದ್ಲಿಗೆ ಪಾಪುಗೆನೆ ವಡ ಹಾಕೊಟ್ ಬಿಡೋಣ ಅಂತ ನಾನಿಲ್ಲಿ ವಡನ ಹಾಕ್ತಾ ಇದ್ದೀನಿ. ಆಲೂಗಡ್ಡೆನ ಕಡಲೆ ಹಿಟ್ಟಲ್ಲಿ ಹಾಕ್ಬಿಟ್ಟು ಎಣ್ಣೆ ಬಂಡಿಗೆ ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ನಾನು, ಒಂದು 5 ನಿಮಿಷ. ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು, ಆಲೂಗಡ್ಡೆ ವಡ ಕೂಡ ಬಿಟ್ಟಿದ್ದಾಯ್ತು. ಹಾಗೆ ಪಾಪುಗೂ ಕೂಡ ಕರೆದೆ, ಕೆಳಗಡೆ ಆಟ ಆಡ್ತಾ ಇದ್ದ, ಬಾ ಮಗ್ನೆ ಸ್ನ್ಯಾಕ್ಸ್ ಮಾಡಿದೀನಿ ತಿನ್ಕೊಂಡು ಹೋಗುವಂತೆ ಅಂತ ಕರೆದೆ. ಹಾಗೆ ಓಡ್ಕೊಂಡ್ ಬಂದ, ಏನ್ ಮಾಡ್ತಾ ಇದೀಯ ಚಿಕ್ಕಮ್ಮ ಅಂತ. ಪಾಪುಗೆ ಆಲೂಗಡ್ಡೆ ವಡ ಮಾಡ್ಕೊಟ್ಬಿಟ್ಟು ಕಾಟ್ ಮೇಲೆ ಕೂರಿಸ್ಬಿಟ್ಟು ಬಂದಿದ್ದೀನಿ ಇವಾಗ. ಇವಾಗ ಆವಾಗ್ಲೇ ನಾನು ಈರುಳ್ಳಿಗೆ ಎಲ್ಲಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೆಲ್ವಾ, ಇವಾಗ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನಿಲ್ಲಿ ಈರುಳ್ಳಿ ಬಜ್ಜಿ ಬಿಡ್ತಾ ಇದ್ದೀನಿ. ಇಷ್ಟೇನೆ, ಅಂದ್ರೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು. ಹಾಗೆ ಮಾಡ್ತಾ ಇದ್ದೆ ಅಲ್ವಾ, ಹಾಗೆ ಕ್ವಿಕ್ ಆಗಿ ಏನೆಲ್ಲ ಹಾಕಿದ್ದೆ ಅಂತ ನಿಮ್ಗೆ ತೋರಿಸಿದ್ದೀನಿ. ಅಷ್ಟೇನೆ, ಪಾಪು ಆಲೂಗಡ್ಡೆ ಬಜ್ಜಿ ಸ್ವಲ್ಪ ತಿಂದ, ಒಂದ್ 2-3 ಪೀಸ್ ತಿಂದ ಅಷ್ಟೇನೆ, ಅದ್ರ ಸಿಪ್ಪೆ ಅಷ್ಟೇ ತಿಂತಾನೆ ಅವನು, ಕಡಲೆ ಹಿಟ್ಟು ಅಷ್ಟೇ ತಿಂತಾನೆ, ಇದು ಆಲೂಗಡ್ಡೆ ತಿನ್ನೋದಿಲ್ಲ. ಹಾಗೇನೆ ಈರುಳ್ಳಿ ಬಜ್ಜಿ ತಿಂತೀನಿ ಚಿಕ್ಕಮ್ಮ ಅಂತ ಹೇಳ್ದ. ಈರುಳ್ಳಿ ಬಜ್ಜಿ ಎಲ್ಲ ತಿಂದ, ಒಂದ್ 2 ತಿಂದ ಈರುಳ್ಳಿ ಬಜ್ಜಿನ, ಕ್ರಿಸ್ಪ್ ಇರತ್ತಲ್ವಾ ಅದನ್ನೆಲ್ಲ ತಿನ್ಕೊಂಡ. ಅಷ್ಟರಲ್ಲಿ ಅವ್ರ ಚಿಕ್ಕಪ್ಪ ಬಂದ್ರು, ಜ್ಯೂಸ್ ತಂದ್ರು, ಹಾಗಾಗಿ ಸಾಕು ಚಿಕ್ಕಮ್ಮ ಅಂತ ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಜ್ಯೂಸ್ ಕುಡ್ದ ಅವನು. ನಾನು ನಮ್ಮನೆಯವರಿಗೆ ಟೀ ಮಾಡ್ಕೊಟ್ಟಿದ್ದೀನಿ. ಈ ಲೋಟ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದ ಅವ್ರ ಚಿಕ್ಕಪ್ಪಂಗೆ, ಹೊಗೆ ಬರ್ತಾ ಇತ್ತು ಅಂತ. ಹಾಗೆ ಅಕ್ಕ ಇವತ್ತು ನುಗ್ಗೆಕಾಯಿ ಕಳ್ಸಿದ್ರು, ನನ್ನ ಅಕ್ಕ ಹೊನ್ನಾವರ್ ಕಡೆ ಬರೋದಿತ್ತಂತೆ. ಅವ್ರ ಮನೆಯಲ್ಲೇ ಬೆಳೆದಿದ್ದು ಈ ನುಗ್ಗೆಕಾಯಿ, ಫ್ರೆಶ್ ಆಗಿದೆ. ಹಾಗೆ ನಾನು ಒಂದು ಕವರ್ಗೆ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಸೋಮವಾರದ ದಿನ ಎಲ್ಲರಿಗೂ ಕೊಟ್ರೆ ಆಯ್ತು ಅಂತ. ಏನಕ್ಕೆ ಅಂತಂದ್ರೆ ಎಲ್ಲಾರ ಮನೆಯಲ್ಲೂ ನಾಳೆ ನಾನ್ ವೆಜ್ ಮಾಡ್ತಾರೆ ಭಾನುವಾರ ಅಂತಂದ್ರೆ, ಹಾಗಾಗಿ ಸೋಮವಾರ ಕೊಟ್ರೆ ಎಲ್ಲಾರು ಸಾರ್ ಮಾಡ್ತಾರೆ ಅಂತ ನಾನು ಹಾಗೆ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಟೆ. ಒಂದಿನ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಬೇಕು, ಫ್ರಿಡ್ಜ್ ಒಳಗಡೆ ಎಲ್ಲ ಸ್ವಲ್ಪ ಗಲೀಜ್ ಆಗಿದೆ. ಗಲೀಜ್ ಏನಿಲ್ಲ, ನಾನು ತೆಂಗಿನಕಾಯಿ ಇಡ್ತೀನಿ ಅಲ್ವಾ ಒಡ್ದಿದ್ದು, ಅದ್ರದ್ದೆಲ್ಲ ಬಿತ್ಕೊಂಡಿರತ್ತೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ನಮ್ಮನೆಯವ್ರದ್ದು ಟೀ ಎಲ್ಲ ಆಯ್ತು, ಬಜ್ಜಿ ಕೂಡ ತಿಂದ್ರು. ಹಾಗೇನೆ ನಾನು ಪಾತ್ರೆ ಎಲ್ಲ ತೊಳೆದು ಬಂದೆ. ಪಾಪು ಆಪಲ್ ಕಟ್ ಮಾಡ್ಕೊಡು ಚಿಕ್ಕಮ್ಮ ಅಂತ ಕೇಳ್ದ. ಇವತ್ತು ಸಣ್ಣ ಪೀಸ್ ಅಷ್ಟೇ ತಿಂದ ಅವನು, ಫುಲ್ ಆಪಲ್ ಏನ್ ತಿಂದಿಲ್ಲ ಇವತ್ತು. ಆಪಲ್ ಸಿಪ್ಪೆ ತೆಗೆದು ಒಂದು ಬೌಲಿಗೆ ಹಾಕೊಡ್ತಾ ಇದ್ದೀನಿ. ಹಾಗೆ ಅಷ್ಟರಲ್ಲಿ ಅಕ್ಕ ಬಂದಿದ್ರು ಅಲ್ಲಿ, ಹಾಗೆ ನಾನ್ ಮಾತಾಡೋದಕ್ ಹೋದೆ ಪಾಪುಗೆ ಆಪಲ್ ಕೊಟ್ಬಿಟ್ಟು. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ಇವತ್ತು ಭಾನುವಾರ, ನಾನು ತಿಂಡಿ ಇವತ್ತು ಪೂರಿ ಮಾಡ್ಕೊಳ್ಳೋಣ ಅಂತ, ಪೂರಿಗೆ ಹಿಟ್ ಕಲ್ಸೋದಕ್ಕೆ ಅಂತ ಬಂದೆ.
ಒಮ್ಮೆ ಬಿಸಿನೀರ್ ಕಾಯಿಸ್ದೆ, ನನ್ಗೆ ಯಾಕೋ ಸ್ವಲ್ಪ ಕಸ ಇದೆ ಅಂತ ಅನ್ಸು, ಹಾಗಾಗಿ ಅದನ್ನ ತೆಗ್ದ್ಬಿಟ್ಟೆ. ಸ್ವಲ್ಪ ಬಿಸಿನೀರ್ ಕಾಯಿಸ್ಬಿಟ್ಟು ಪೂರಿ ಹಿಟ್ಟನ್ನ ಕಲ್ಸೋಣ ಅಂತ ಸ್ವಲ್ಪ ಉಗುರು ಬೆಚ್ಚಗಿನ ನೀರ್ ಹಾಕ್ಬಿಟ್ಟು, ಇವತ್ತು ನಾನು ಗೋಧಿ ಹಿಟ್ಟು ಹಾಕ್ಬಿಟ್ಟು ಪೂರಿ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರ್ ಹಾಕಿದ್ದೆ, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ, ಇನ್ನ ಸಕ್ಕರೆ ಹಾಕಿದ್ದೆ, ರವ ಹಾಕಿದ್ದೆ, ಈ ಉಪ್ಪಿಟ್ಟು ರವ, ಹಾಗೇನೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಒಂದು 5 ನಿಮಿಷ ಬಿಟ್ಟಿದ್ದೆ. ನಂತರ ನಾನು ಇಲ್ಲಿ ಪೂರಿನ ಲಟ್ಟಿಸ್ಕೊಂಡು ಬಿಡ್ತಾ ಇದ್ದೀನಿ. ಒಂದೆರಡು ಪೂರಿನ ತೀರಾ ತೆಳ್ಳಗೆ ಲಟ್ಟಿಸ್ ಬಿಟ್ಟಿದ್ದೆ ನಾನು, ಹಾಗಾಗಿ ಉಬ್ಕೊಂಡ್ ಬಂದೇ ಇಲ್ಲ. ಅದು ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಳ್ಬೇಕು, ತೀರಾ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಉಬ್ಕೊಂಡ್ ಬರೋದಿಲ್ಲ ಪೂರಿ. ಕೆಲವೊಂದು ಪೂರಿ ಉಬ್ಕೊಂಡ್ ಬಂತು, ಕೆಲವೊಂದು ಪೂರಿ ಇವತ್ತು ಉಬ್ಲೇ ಇಲ್ಲ. ಪೂರಿ ಮಾಡ್ದೇನೆ ತುಂಬಾ ದಿನಗಳಾಗಿತ್ತಲ್ವಾ, ನನ್ಗೂನು ಕೂಡ ನೆನಪು ತಪ್ಪೋದಾಗಿತ್ತು. ಅದ್ರಲ್ಲಿ ಬೇರೆ ಸ್ವಲ್ಪ ತೆಳ್ಳಗೆ ಲಟ್ಟಿಸಿದ್ದೆ, ಹಾಗಾಗಿ ಒಂದ್ ಎರಡ್ ಮೂರು ಪೂರಿ ಉಬ್ಬಿಲ್ಲ, ಮಿಕ್ಕಿದ್ದೆಲ್ಲ ಪೂರಿ ಉಬ್ಕೊಂಡ್ ಬಂತು. ನೀವಿಲ್ಲಿ ನೋಡ್ತಾ ಇರ್ಬಹುದು, ಇವತ್ತು ಗೋಧಿ ಹಿಟ್ಟಿನ ಪೂರಿ ಮಾಡಿದ್ದೆ, ಹಾಗೆ ಪೂರಿ ಜೊತೆಗೆ ಚಟ್ನಿ ಮಾಡಿದ್ದೆ ಇವತ್ತು ಬೆಳಿಗ್ಗೆ ತಿಂಡಿ. ಇವಿಷ್ಟ ಆಯ್ತು ಬೆಳಿಗ್ಗಿನ ತಿಂಡಿ ಕೆಲ್ಸ. ಮತ್ತೆ ನಾನು ಏನು ವಿಡಿಯೋನೇ ಮಾಡಿರ್ಲಿಲ್ಲ, ಇದ್ ಬಂದು ರಾತ್ರಿಯ ಕ್ಲಿಪ್ಪಿಂಗು. ರಾತ್ರಿ ಸುಮಾರು 7:30 ಆಗಿತ್ತು, ನಮ್ಮನೆಯವರು ಸ್ವಲ್ಪ ಬೇಗನೆ ಬಂದಿದ್ರು. ಏನಕ್ಕೆ ಅಂತಂದ್ರೆ ಬೆಳಿಗ್ಗೆಯಿಂದ ಅವರು ಶಾಪ್ ಅಲ್ಲೇ ಇದ್ರು, ಮತ್ತೆ ಮಧ್ಯಾಹ್ನ ಕೂಡ ಹೋಗಿದ್ರು, ಹಾಗಾಗಿ ಸಂಜೆ ಸ್ವಲ್ಪ ಬೇಗ ಬಂದಿದ್ರು. ಸಾನು ಪಾಪು ಮತ್ತೆ ನಮ್ಮನೆಯವರು ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದ್ ಬಂದು ಕಳ್ಳ ಪೊಲೀಸ್ ಆಟ, ಅವನಿಗೆ ತುಂಬಾ ಖುಷಿ. ಮನೆಯಲ್ಲಿ ಗಂಡಸ್ರಿದ್ರೆ ಅವ್ರ ಪಪ್ಪ ಆಗಿರ್ಬಹುದು, ಅವ್ರ ಚಿಕ್ಕಪ್ಪ ಆಗಿರ್ಬಹುದು, ಯಾರಿದ್ರು ಅವ್ರಿಗೆ ಅವನಿಗೆ ತುಂಬಾ ಖುಷಿ ಈ ತರ ಎಲ್ಲ ಆಟ ಆಡಿಸ್ತಾರೆ ಅಂತ. ಹಾಗೆ ಅವ್ರ ಚಿಕ್ಕಪ್ಪಗೆ ಜುಟ್ಟೆಲ್ಲ ಹಾಕ್ತಾ ಇದ್ದ. ಆಮೇಲೆ ಚಿಕ್ಕಮ್ಮ ನೀನ್ ಹಾಕು ಜುಟ್ಟನ್ನ, ನನ್ನ ಹತ್ರ ಸರಿಯಾಗಿ ಜುಟ್ಟು ಹಾಕೋದಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದ. ಆಟ ಆಡಿ ಆಡಿ ಅವನಿಗೆ ಸುಸ್ತೆ ಆಯ್ತು. ಆಮೇಲೆ ನಾನು ಕೂಡ ಹೇಳಿದೆ, ಮಗನೇ ನಾಳೆ ಎಕ್ಸಾಮ್ ಇದೆ, ನೀನ್ ಇವತ್ತೇ ಸುಸ್ತಾಗ್ಬೇಡ, ಹೋಗು ರೆಸ್ಟ್ ಮಾಡು ಅಂತ. ಆಮೇಲೆ ಕೆಳಗಡೆ ಹೋದ. ರಾತ್ರಿ 10 ಗಂಟೆ, ಊಟ ಎಲ್ಲ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ವೀಕೆಂಡ್ ಬ್ಲಾಗ್ ಇದು ಸ್ನೇಹಿತರೆ. ಏನಂತಂದ್ರೆ, ಬಹಳ ದಿನಗಳಿಂದ ಒಂದು ವಿಷಯದ ಬಗ್ಗೆ ನಾವಿಬ್ರು ಚರ್ಚೆ ಮಾಡ್ತಾ ಇರ್ತೀವಿ. ಇದರ ಅಂದ್ರೆ ಅಭಿಪ್ರಾಯನ, ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಶೇರ್ ಮಾಡಿ ಆಯ್ತಾ. ಏನಂತಂದ್ರೆ, ನಮ್ಮನೆಯವ್ರದ್ದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅಲ್ಲಿ ಹತ್ತತ್ರ ಒಂದು 4,500 ಸಬ್ಸ್ಕ್ರೈಬರ್ ಇದ್ದಾರೆ. ಸಾರಿ, ನನ್ಗೆ ಕನ್ಫ್ಯೂಸ್. 3-3.5 ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ, ಅದರಲ್ಲಿ ವ್ಲಾಗ್ಸ್ ಹಾಕ್ತೀನಿ. 3-3.5 ಸಾವಿರ ಜನ ಸಬ್ಸ್ಕ್ರೈಬರ್ ಇದಾರಲ್ವಾ, ಅದ್ರಲ್ಲಿ ಏನಂತಂದ್ರೆ ಇವರು ಬ್ಲಾಗ್ ಚಾನಲ್ ಆಗಿ ಮಾಡ್ಕೊಂಡಿದ್ರು. ಅಂದ್ರೆ ಮನೆಯಲ್ಲಿ ಇಬ್ಬಿಬ್ರು ಬ್ಲಾಗ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಅದ್ರಲ್ಲೂ ಅವರಿಗೆ ಅವರ ವರ್ಕ್ ಬೇರೆ ಇರ್ತದಲ್ವಾ, ಹಾಗಾಗಿ ಬ್ಲಾಗ್ ಮಾಡೋದು ಕಷ್ಟ ಆಗ್ತದೆ. ಸದ್ಯಕ್ಕೆ ಇವಾಗ ಮಿನಿ ಬ್ಲಾಗ್ ಮಾಡ್ತಾ ಇದ್ದಾರೆ. ನಾನು ಏನ ವಿಚಾರ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವರ ಚಾನಲ್ ಅಲ್ಲಿ ಅಂದ್ರೆ ನನ್ ಚಾನಲ್ ಅಲ್ಲಿ ನನ್ ಹೊರಗಡೆ ಹೋದಂತಹ ವಿಡಿಯೋಸು, ಮನೆಯಲ್ಲಿ ಇದ್ದಂತಹ ವಿಡಿಯೋಸು, ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ ಅಲ್ವಾ, ಆ ಚಾನಲ್ ಅಲ್ಲಿ ಟೆಕ್ನಿಕಲ್ ಬಗ್ಗೆ ಅಂದ್ರೆ ಟೆಕ್ನಾಲಜಿ ಟೆಕ್ನಿಕಲ್ ವಿಷಯ ಇನ್ಫಾರ್ಮೇಶನ್, ಏನಾದ್ರೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್, ಸೋಶಿಯಲ್ ಅವೇರ್ನೆಸ್ ಈ ತರದ ಈ ತರ ಅಂದ್ರೆ ನೀವು ಇದ್ರ ರಿಲೇಟೆಡ್ ಆಗಿ ಏನು ಕೇಳ್ಬಹುದು ಕ್ವಶನ್ಸ್, ಇದ್ರ ಬಗ್ಗೆ ನೀವು ವಿಡಿಯೋ ಮಾಡ್ಬೇಕು ಅನ್ನೋದು ಅಂದ್ರೆ ನನ್ನ ಅಭಿಪ್ರಾಯ. ನಾನು ಹೇಳ್ತಾ ಇದ್ದೀನಿ ಆ ಚಾನಲ್ ಹಾಗೆ ಇದೆ ಅಲ್ವಾ, ಅಲ್ಲಿ ಸಬ್ಸ್ಕ್ರೈಬರ್ ಇದ್ದಾರೆ, ಯಾಕೆ ಆ ಚಾನಲ್ ಅನ್ನ ಹಾಗೆ ಬಿಡ್ಬೇಕು ಅಂದ್ರೆ ಇವರಿಗೆ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ನೀವು ಶೇರ್ ಮಾಡಬಹುದಲ್ವಾ ಅಂತ. ವಾರದಲ್ಲಿ 2 ವಿಡಿಯೋಸ್ ಹಾಕೋದು ನಾನು ಹೇಳ್ತಾ ಇದ್ದೀನಿ, ಜೊತೆ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ಏನಾದ್ರೂ ವಿಷಯ ತಿಳ್ಕೊಳ್ಬೇಕು ಅಂತಂದಾಗ ನೀವು ಕಾಮೆಂಟ್ ಮಾಡಿ. ಅವರ ಚಾನಲ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕು ಅನ್ನುವಂತಹ ಐಡಿಯಾ ಇದೆ, ವಾರದಲ್ಲಿ 2 ಮಾತ್ರ, ಪ್ರತಿದಿನ ಅಲ್ಲ. ನೀವೇನ್ ಹೇಳ್ತೀರಿ? ನಂದು ಪ್ಲಾನ್ ಅದೇ, ನಾಲೆಜ್ ಇದೆ ವೇಸ್ಟ್ ಯಾಕೆ ಮಾಡೋದು, ಚಾನಲ್ ಇದೆ ನಾಲೆಜ್ ಇದೆ. ಇನ್ನ ಒಂದೇನಂತಂದ್ರೆ ಹೊಸ ಹೊಸ ಅಪ್ಡೇಟ್ ಗಳೆಲ್ಲ ಬರ್ತಾ ಇರ್ತದಲ್ವಾ, ಅಂದ್ರೆ ಅದ್ರ ಬಗ್ಗೆ ಎಲ್ಲಾನು ಕ್ರಿಯೇಟರ್ಸ್ ಮಾತ್ರ ಅಪ್ಡೇಟ್. ಯೂಟ್ಯೂಬ್ ಕ್ರಿಯೇಟರ್ಸ್, ಯೂಟ್ಯೂಬ್ ಕ್ರಿಯೇಟರ್ಸ್ ಮಾತ್ರ ಅಪ್ಡೇಟ್ ಇರ್ತದೆ, ಕ್ರಿಯೇಟರ್ಸ್ ಯಾರು ಇರುದಿಲ್ಲ, ವ್ಯೂವರ್ಸ್ ಬೇರೆ ಕ್ರಿಯೇಟರ್ಸ್ ಬೇರೆ ಅಲ್ಲ, ಯಾರು ಇದ್ದವರಿಗೂ ಹೆಲ್ಪ್ ಆಗ್ಬಹುದಲ್ವಾ. ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದವರಿಗೂ ತುಂಬಾ ಜನ ಲೇಡೀಸ್ ಇದಾರೆ, ಅವ್ರಿಗೂ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರು
ಕೇಳಬಹುದು ನನ್ನ ಚಾನಲ್ ಅನ್ನು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬಹಳ ದಿನದಿಂದ ಹಾಗೆ ಇರೋದ್ರಿಂದ ಆ ಚಾನಲ್ ಅನ್ನ ಏನಾದ್ರೂ ಒಂದು ಉಪಯೋಗ ಆಗುವಂತಹ ಮಾಹಿತಿಗಳನ್ನ ಅದರಲ್ಲಿ ಶೇರ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನೀವೇನ್ ಹೇಳ್ತೀರಿ ಅಂತ ಕಾಮೆಂಟ್ ಮಾಡಿ ಅಲ್ವಾರಿ. ಅಂದ್ರೆ ವಾರದಲ್ಲಿ ಎರಡ್ ವಿಡಿಯೋ ಅಂತಂದ್ರೆ ಹ್ಯಾಂಡಲ್ ಮಾಡೋದೇನ್ ತೀರಾ ಕಷ್ಟ ಅಲ್ಲ. ಅಂದ್ರೆ ಬಹಳಷ್ಟು ಜನಕ್ಕೆ ಕೆಲವೊಂದು ಆಪ್ಗಳ ಬಗ್ಗೆ ಅಂದ್ರೆ ಗೊತ್ತಿರೋದಿಲ್ಲ, ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇರುತ್ತೆ. ಅಂತದ್ರ ಬಗ್ಗೆ ಎಲ್ಲಾನು ಅಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದಾಗ ತುಂಬಾ ಲಾಂಗ್ ವಿಡಿಯೋಸ್ ಮಾಡೋದಿಲ್ಲ, ತೀರಾ ಶಾರ್ಟ್ ವಿಡಿಯೋ ಮಾಡ್ತೀವಿ. ಏನಂತಂದ್ರೆ ಒಂದು 5-6 ನಿಮಿಷ ಅಥವಾ 3 ನಿಮಿಷ 4 ನಿಮಿಷ ಅಷ್ಟೇ ಇರೋದ್ರಿಂದ ನೀವು ಯಾವಾಗ ಸರ್ಚ್ ಮಾಡಿದ್ರು ನೀವು ಆ ವಿಡಿಯೋನ ಹುಡ್ಕೋದು ತುಂಬಾ ಈಸಿ ಆಗ್ತದೆ. ಪ್ರತಿ ನಿತ್ಯದ ದಿನದ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಟಿವ್ ಶೇರ್ ಮಾಡಿದಾಗ ಅಂದ್ರೆ ಹುಡ್ಕೋದು ಕಷ್ಟ ಆಗ್ತದಲ್ವಾ. ಅವ್ರ ಚಾನಲ್ ಅಲ್ಲಾದ್ರೆ ನಿಮ್ಗೆ ಹಾಗಾಗೋದಿಲ್ಲ. ಅಂದ್ರೆ ಹೊಸದಾಗಿ ನಾವು ಚಾನಲ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಇರೋ ಚಾನಲ್ ಅನ್ನೇ ಟೆಕ್ನಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ತುಂಬಾ ಜನಕ್ಕೆ ಹಿಂದೆ ಎಲ್ಲ ಅರ್ಥ ಆಗ್ತಾ ಇರೋದಿಲ್ಲ, ಅವ್ರಿಗೂ ಕೆಲವೊಂದು ಕ್ವಶನ್ಸ್ ಎಲ್ಲ ಇದ್ರೆ ಕನ್ಫ್ಯೂಷನ್ ಇದ್ರೆ ಅದನ್ನು ಕೇಳಬಹುದು. ಇವಾಗ ಎಷ್ಟೊಂದು ಆಪ್ ಗಳು ಇರ್ತದಲ್ಲ ಅದನ್ನೆಲ್ಲ ಉಪಯೋಗಿಸೋದಕ್ಕೆ. ಕೆಲವೊಂದು ಈ ಕನ್ನಡದಲ್ಲಿ ಅವೈಲೇಬಲ್ ಇರೋದಿಲ್ಲ ಎಲ್ಲ ಟಾಪಿಕ್ ಬಗ್ಗೆ, ಹಿಂದಿ ಮಾತ್ರ ಇರ್ತದೆ. ನಾವು ಅಂದ್ರೆ ಈ ಐಡಿಯಾ ನಮ್ಗೆ ಹೇಗೆ ಬಂತು ಅನ್ನೋದು ಇದನ್ನು ಕೂಡ ಒಂದು ಕ್ಲಿಯರ್ ಮಾಡ್ತೀನಿ. ಯಾವಾಗ್ಲೂ ಇವರು ಏನಾದ್ರೂ ಒಂದು ನಾಲೆಜ್ ತಗೊಳ್ಬೇಕು, ಏನಾದ್ರೂ ಒಂದು ಅಂದ್ರೆ ಕಲಿಬೇಕು, ಏನಾದ್ರೂ ಒಂದು ಅಂದ್ರೆ ನಮ್ಗೆ ಅವಶ್ಯಕತೆ ಇದೆ ಅಂತಂದಾಗ ಸರ್ಚ್ ಮಾಡಿದಾಗ ಹಿಂದಿ ಚಾನಲ್ ಅವರು ಎಲ್ಲ ಅಂದ್ರೆ ಬಹಳಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತಾರೆ. ನಮ್ಗೆ ತುಂಬಾ ದಿನದಿಂದ ಅನಿಸ್ತಾ ಇತ್ತು ನಾವ್ ಯಾಕೆ ಮಾಡಬಾರ್ದು ಈ ತರ ಅಂದ್ರೆ. ಸ್ವಲ್ಪ ನಮ್ಗೆ ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಕೆಲವೊಬ್ರು ಏನೋ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದವಾಗ ಯೂಟ್ಯೂಬ್ ನೋಡಿ ಅಂತ ನಾನು ಹೇಳಿರ್ತೇನೆ ಅವರಿಗೆ. ಅವಾಗ ಅವ್ರು ಕನ್ನಡದಲ್ಲಿ ಇಲ್ಲ ವಿಡಿಯೋಸ್, ಹಿಂದಿದಲ್ಲಿ ಮಾತ್ರ ಇದೆ, ನಮ್ಗೆ ಹಿಂದಿ ಅರ್ಥ ಆಗುದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಇದೊಂದು ರೀಸನ್. ಇನ್ನ ಒಂದೇನಂತಂದ್ರೆ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿಲ್ಲ ಅಂತಂದ್ರು ಒಂದು 30,000-40,000 ವ್ಯೂಸ್ ಹೋಗ್ತಾ ಇದೆ ಅಲ್ವರೇ, ವ್ಯೂಸ್ ಹೋಗ್ತಾ ಇದೆ. ಹಾಗೆ ಎಲ್ಲರೂ ಕೂಡ ಕೆಲವೊಂದು ಕಾಮೆಂಟ್ಸ್ ಮಾಡ್ತಾರೆ ಅಂದ್ರೆ ಏನಾದ್ರೂ ವಿಷಯದ ಬಗ್ಗೆ ತಿಳ್ಕೊಳ್ಳುವಾಗೆಲ್ಲಾನು ಅವಾಗೆಲ್ಲ ನಾವು ಬೇರೆ ಅಂದ್ರೆ ಏನಾದ್ರೂ ಗೊತ್ತಿದ್ರು ಕಾಮೆಂಟ್ಸ್ ಅಲ್ಲಿ ತೀರಾ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ವಿಡಿಯೋ ನೋಡಿ ಅಂತ ನಾವ್ ಹೇಳ್ತೀವಿ ಅಲ್ವಾ. ಅದಕ್ಕೋಸ್ಕರ ನಾವೇ ಯಾಕೆ ಮಾಡಬಾರ್ದು ಇದೆಲ್ಲ ಮೊದ್ಲೇ ಮಾಡಬೇಕಿತ್ತು. ಲೇಟ್ ಆಗಿ ಪರವಾಗಿಲ್ಲ, ಲೇಟ್ ಆದ್ರೂ ನಾನ್ ಹೇಳ್ತಾ ಇರೋದು ಏನಂತಂದ್ರೆ ನೀವು ಏನಾದ್ರೂ ಒಂದು ಟೆಕ್ನಾಲಜಿ ಬಗ್ಗೆ ಯಾವ್ದೋ ಟಾಪಿಕ್ ಬಗ್ಗೆ ಯಾವ್ದಾದ್ರು ಒಂದು ಮೊಬೈಲ್ ನೋಡ್ತಿರುವಾಗ ನಿಮ್ಗೆ ಏನೇ ಕನ್ಫ್ಯೂಷನ್ ಆದ್ರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನೀವು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಮೆಂಟ್ಸ್ ಮಾಡಬಹುದು, ಇಲ್ಲಾಂತಂದ್ರೆ ಅವರ ಚಾನಲ್ ಇದೆ ಕಿರಣ್ ಬ್ಲಾಗ್ಸ್ ಕನ್ನಡ ಅಂತ ಇದೆ, ಕಮೆಂಟ್ಸ್ ಮಾಡಿದ್ರು ನಾ ರಿಪ್ಲೈ ಕೊಡ್ತೀನಿ, ಫಾಸ್ಟ್ ರಿಪ್ಲೈ ಇರ್ತದೆ, ರಿಪ್ಲೈ ಇರ್ತದೆ. ಅದನ್ನ ನಾವು ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ಅವರ ಚಾನಲ್ ಅಲ್ಲಿ ವಿಡಿಯೋಸ್ ಮಾಡಿ ಹಾಕ್ತಿವಿ ಅಲ್ವಾ. ವಾರದಲ್ಲಿ 2 ಅಂತ ಅನ್ಕೊಂಡಿದೀವಿ. ಅಂದ್ರೆ ಮೊದ್ಲಿಗೆ ಯಾವ ವಿಡಿಯೋ ಶೇರ್ ಮಾಡ್ಬೇಕು ಅನ್ನೋದು ಕೂಡ ನಮಗೂ ಗೊಂದಲ ಇದೆ. ಸ್ಟಾರ್ಟ್ ಮಾಡೋವರೆಗೂ ಸ್ಟಾರ್ಟ್ ಮಾಡಿದ ನಂತರ ಅಂದ್ರೆ ಒಂದು ಐಡಿಯಾಸ್ ಬರ್ತಾ ಹೋಗ್ತಲ್ವಾ, ನೀವು ಕೂಡ ಕೇಳಿದಾಗ ಯಾವ ತರ ವಿಡಿಯೋ ಮಾಡ್ಬೇಕು ಪ್ಲಾನ್ ಇದೆ. ನಾವ್ ಮಾಡ್ತೀವಿ, ಸಕ್ಸಸ್ ಆಗ್ಲಿ ಆಗದೆ ಟೆಕ್ನಾಲಜಿ ಬಗ್ಗೆ ಅಲ್ಲ, ಅವರಿಗೆ ತುಂಬಾ ಮಾಹಿತಿ ಇದೆ ಹಾಗಾಗಿ ಅಂದ್ರೆ ಗೊತ್ತಿರೋದ್ರಿಂದ. ಇನ್ನ ಬಹಳಷ್ಟು ಜನಕ್ಕೆ ಏನಾದ್ರೂ ಲ್ಯಾಪ್ಟಾಪ್ ಬಗ್ಗೆ ಗೊಂದಲ ಆತರ ಎಲ್ಲ ಇತ್ತಾಗ ಈಗ ನಾವು ಹೇಳಿದ್ದು ಪರ್ಫೆಕ್ಟ್ ಆಗಿ ಗೊತ್ತಾಗುದಿಲ್ಲ ಅವ್ರು, ನಾವೀಗ 2-3 ವಿಡಿಯೋಸ್ ಮಾಡಿ ಆಗ್ತಾರಲ್ಲ ಅವಾಗ ಇವ್ರು ಈ ಟಾಪಿಕ್ ಬಗ್ಗೆ ಈ ತರದ ವಿಡಿಯೋನೇ ಮಾಡ್ತಾರೆ. ಅವಾಗ ನಿಮ್ಗೊಂದು ಕ್ವಶನ್ ಕೇಳೋದಕ್ಕೆ ಒಂದು ಐಡಿಯಾ ಬರ್ತದೆ. ಈಗ ನಾವು ಇದ್ರ ಬಗ್ಗೆ ಕೇಳಿ ಅದ್ರ ಬಗ್ಗೆ ಕೇಳಿ ಅಂತ ಹೇಳಿದ್ರು ನೋಡ್ವಾ. ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ, ಇನ್ನೊಮ್ಮೆ ಹೇಳ್ತಾ ಇದೀನಿ, ಇರೋ ಚಾನಲ್ ಅನ್ನೇ ಟೆಕ್ನಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅನ್ನೋದು ಆಸೆ, ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಅಂದ್ರೆ ಯಾರಾದ್ರೂ ಏನಾದ್ರು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ರು ಏನಾದ್ರೂ ಒಂದು ಕಷ್ಟ ಅಂದ್ರೆ ಕಷ್ಟದಲ್ಲಿ ಇರ್ತಾರಲ್ವಾ, ಅಂದ್ರೆ ಅವ್ರಿಗೆ ಮುಂದೆ ಹೋಗೋದು ಹೇಗೆ ಅಂತ ಗೊತ್ತಿರೋದಿಲ್ಲ, ಅಥವಾ ಎಲ್ಲಾದ್ರೂ ಒಂದ್ ಕಡೆ ಸ್ಟ್ರಕ್ ಆಗಿರ್ತಾರೆ, ಏನಾದ್ರೂ ಪ್ರಾಬ್ಲಮ್ ಎದುರಿಸ್ತಾ ಇರ್ತಾರೆ ಅಂತವ್ರಿಗೆಲ್ಲ ಅಂದ್ರೆ ಕೆಲವೊಬ್ರಿಗೆ ಹೆಲ್ಪ್ಫುಲ್ ಆಗಿ ಬಂದಿರೋದಿಲ್ಲ.
ಈ ತರ ಎಲ್ಲ ಹೆಲ್ಪ್ಫುಲ್ ಆಗ್ಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಇಷ್ಟು ಬಿಟ್ರೆ ಇನ್ನೇನಿಲ್ಲ. ನೆಕ್ಸ್ಟ್ ವಿಡಿಯೋಸ್ ಮಾಡ್ತೀವಿ, ಮತ್ತೆ ಕ್ವಶನ್ ಇದ್ರೆ ನೀವು ಕೇಳಿ. ಹಾ, ಕ್ವಶನ್ ಇದ್ರೆ ಅಂದ್ರೆ ನನ್ನ ಚಾನಲ್ ಅಲ್ಲಿ ಬಂದು ಕೇಳಿದ್ರು ಅಂದ್ರೆ ಅಣ್ಣನ ಹತ್ರ ಮಾತಾಡಿಸಿ ಅವ್ರ ಚಾನಲ್ ಅಲ್ಲಿ ಅಂತಂದ್ರೆ ನನ್ ಅಂದ್ರೆ ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ಕೇಳಿಸ್ತೀನಿ. ಹಾಗೆ ಜೊತೆ ಅವ್ರ ಅಂದ್ರೆ ಅವ್ರ ಚಾನಲ್ಗೂ ಹೋಗಿ ಕಾಮೆಂಟ್ ಹಾಕ್ಬಹುದು, ಅವರ ಇನ್ಸ್ಟಾಗ್ರಾಮ್ಗೂ ಹೋಗ್ಬಿಟ್ಟು ಕಾಮೆಂಟ್ ಹಾಕ್ಬಹುದು. ಇನ್ನೇನಿಲ್ಲ, ಇದೊಂದು ವಿಷಯ ಹೇಳ್ಬೇಕಾಗಿತ್ತು ಅಂದ್ರೆ ಹೇಳ್ಬೇಕಾಗಿತ್ತು ಜೊತೆ ಕೇಳ್ಬೇಕಾಗಿತ್ತು. ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.